ಕಾಯುವ ಸತ್ಯ ಹರಿಶ್ಚಂದ್ರನಿದ್ದರೆ ಸುಡುಗಾಡು ಚಂದ ಅರಮನೆಯಲ್ಲಿ ಹಣ ಕಾಯುವ ಸೈನಿಕರಿದ್ದರೆ ಅರಮನೆ ಚಂದ ಗುಡಿಯಲ್ಲಿ ಪೂಜೆ ಮಾಡುವ ಪೂಜಾರಿ ಇದ್ದರೆ ಗುಡಿ ಚಂದ ಈ ನೆಪಾಲಿಯನ ಕೋಟೆಯಲ್ಲಿ ಚಂದುಳ್ಳ ಚಲುವಿಯರಿದ್ದರೆ ಇನ್ನೂ ಚಂದ ಓಹೋ ಚಿನ್ನ ಕೊಟ್ಟರು ಬೇಡ ಕಣ್ಣ ಹಾಕುವರ ಸಂಘ ಅನ್ನ ಕೊಟ್ಟರು ಬೇಡ ವಿವೇಕಿಗಳ ಸಂಘ ಹಾಲು ಕೊಟ್ಟರು ಬೇಡ ಹಿಂಗಿಸುವವರ ಸಂಘ ಆಸ್ತಿ ಕೊಟ್ಟರು ಬೇಡ ನಾಸ್ತಿಕರ ಸಂಘ ಕೋಟಿ ಕೊಟ್ಟರು ಬೇಡ ಕುಡುಕರ ಸಂಘ ಎಂದು ವೇದಿಕೆ ಮೇಲೆ ನಿಂತು ಕಂಠಾಘೋಷವಾಗಿ ಮಾತನಾಡುತ್ತಿದ್ದ ರೈತ ಸಂಘದ ಅಧ್ಯಕ್ಷ ಈ ಹೊಲಸು ಜನರ ದೇವರು ಅಲ್ಲಿ ಯಾವುದೋ ಅಕ್ಕಿ ಇದ್ದ ಕಡೆ ಬರುತ್ತಿದೆ ಬರಲಿ ಬರಲಿ ಬಹಳ ದಿನಗಳು ಕಳೆದವು ಅಕ್ಕಿಗಳ ಜೊತೆ ಸರಸವಾಡದೆ ಬರುತ್ತಿರುವವಳು ನನ್ನ ಪರ್ಸನಲ್ ಸೆಕ್ರೆಟರಿ ಚಾರ್ಲಿಯ ಮಗಳು ಇದೇನಿದು ಮೈ ತುಂಬಿಕೊಂಡು ಮಾಗಿದ ರಸ ಪೂರಿ ಮಾವಿನ ಹಣ್ಣಿನ ಹಾಗೆ ಪಳಪಳನೆ ಹೊಳೆಯುತ್ತಿದ್ದಾರೆ ಇದು ನಮ್ಮ ಹಿತ್ತಲ ಗಿಡದ ಹಣ್ಣು ಎಂಬೆ ಕೊಂಬೆಗಳ ಮರಿಯಲ್ಲಿ ಬೆಳೆದು ಪಕ್ವವಾದ ಇದನ್ನು ಬಹಳ ದಿನ ಬಿಟ್ಟರೆ ಮಾಗಿ ಹೋಗುವುದು ಎಂದು ಕಚ್ಚಿ ಕಚ್ಚಿ ತಿನ್ನಲು ಒಳ್ಳೆಯ ಸಮಯ ಏ ಚಂದ್ರ ಚಕೋರಿ ಸ್ವಲ್ಪ ಚಂದ್ರಚಕೋರಿ ಅಲ್ಲ ರೀ ಮದರಂಗಿ ಮದರಂಗಿ ನಾನು ನೋಡಿದ್ದೆ ಇದೇ ಮೊದಲು ನಿನ್ನಂತ ಸುಂದರಿಯರ ಚಿತ್ರ ಈ ಚಿತ್ರ ಬಿಡಿಸಿದ ಕಲೆಗಾರ ಯಾರು ಅವನಿಗೆ ತುಂಬಾ ಥ್ಯಾಂಕ್ಸ್ ಈ ಚಿತ್ರ ನನ್ನ ಕಬಳಿ ಸಚಿತ್ರವಾಗಲೇಬೇಕು ನೋಡಿ ನೀವು ನನ್ನ ತಂದೆಗಷ್ಟೇ ದಣಿ ನನಗಲ್ಲ ಸತ್ಯ ನ್ಯಾಯದ ಅಸ್ತ್ರ ಅನ್ಯಾಯ ಅಧರ್ಮ ಮತ್ತು ಹಾಕುವ ಅಸ್ತ್ರ ಅಂದರೆ ಕರ್ಮವನ್ನು ಕತ್ತರಿಸುವ ಕಗ್ಗ ಬಡವರಿಗೆ ರಾಕ್ಷಸ ನಿನ್ನಂತ ಹೆಣ್ಣಿಗೆ ರಸಿಕರ ರಾಜ ನೋಡಿ ಹೆಣ್ಣು ಕಾಮದ ಸೂತ್ರ ಅಂತ ಈ ತರ ಎಲ್ಲ ಮಾತಾಡಕ್ಕೆ ಹೋಗಬೇಡಿ ಲೇ ಮದರಂಗಿ ನೀನು ರಾಮಾಯಣದಲ್ಲಿ ರಾವಣ ಕದ್ದ ಸೀತೆಯೋ ಅಥವಾ ಬ್ರಿಟಿಷರೊಂದಿಗೆ ಹೋರಾಡಿ ಕಿತ್ತೂರನ್ನೇ ಆಳಿದ ಕಿತ್ತೂರ ರಾಣಿ ಚೆನ್ನಮ್ಮಳು ನೋಡು ನಾಯ ಎನ್ನುವ ವೀರಶೂರರು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಅಂಥದ್ರಲ್ಲಿ ನೀನೊಂದು ಯೌವನ ತುಂಬಿದ ಪಕ್ವವಾದ ಹಣ್ಣು ಕೆಲಸಕ್ಕೆ ಬಾರದ ಹೆಣ್ಣಿಗೆ ಒಡೆಯ ನಾನೆಂದು ಬಡಬಡಿಸಿ ಬಂದ್ರೆ ನಾನ್ ನಿನ್ಗೆ ಮರ್ಯಾದೆ ಕೊಡಬೇಕಾ ನೋಡು ನಿನಗೆ ಎಷ್ಟು ಹಣ ಬೇಕು ಅಷ್ಟು ಕೇಳು ನಾನು ಕೊಡುತ್ತೇನೆ ಆದರೆ ಒಂದು ಸಲ ನಾನು ಹೇಳುವ ಮಾತು ಕೇಳು ಆ ರೀತಿ ತಪ್ಪು ತಿಳಿದುಕೊಳ್ಳಬೇಡಿ ನಾವು ಬಡತನದಲ್ಲಿ ಹುಟ್ಟಿರಬಹುದು ಆದರೆ ಸಿರಿತನಕ್ಕೋಸ್ಕರ ಶೀಲವನ್ನು ಮಾರಿಕೊಳ್ಳುವ ಹೆಣ್ಣು ನಾನಲ್ಲ ಓಹೋ ಮೆತ್ತಗೆ ಮಾತನಾಡಿ ಆಹ್ವಾನಿಸಿದರೆ ನಿನಗೆ ಇಷ್ಟವಿಲ್ಲವೆಂದು ಕಾಣಿಸುತ್ತೆ ಯಾರು ಏನ್ ಮಾಡಕ್ಕಾಗುತ್ತೆ ಯಾರೂ ಇರದ ಈ ಕಾಡಿನಲ್ಲಿ
ಐವತ್ತೈದು ಅನುಭವಿಸುವೆ ನಿನ್ನ ಬಗಸೆಯಷ್ಟು ಮಾ ಬಂದ ಇಲ್ಲಿ ನಡೆದ ವಿಷಯ ಬಾಯ್ಬಿಟ್ಟಿ ಅವನ ಪ್ರಾಣ ಯಮಲೋಕಕ್ಕೆ ನಿನ್ನ ಶೀಲ ಕಾಮಲೋಕಕ್ಕೆ ಮಗಳ ನೀ ಇಲ್ಲೇ ಅಲ್ವಾ ಅರೇ ನಮ್ಮ ಸಾವುಕಾರ ಒಳ್ಳೆದಾರ ನಮಸ್ಕಾರ ಅಪ್ಪ ಅದರಿ ನಮಸ್ಕಾರ ಚಾರ್ಲಿ ಮಗಳನ್ನ ತುಂಬಾ ಚೆನ್ನಾಗಿ ಬೆಳೆಸಿದ್ದೀಯ ಇಂದು ಸಾಯಂಕಾಲ ನಮ್ಮ ಮನೆ ಕಡೆ ಕರೆದುಕೊಂಡು ಬಾ ನಮ್ಮ ಉಡುಗೊರೆ ಕೊಟ್ಟು ಕಳಿಸುತ್ತೇನೆ ಯವ್ವ ಮಗಳ ಮದರಂಗಿ ದಾರಿ ಮೇಲೆ ಹಿಂಗೆ ಸಿಂಗಲ್ ಆಗಿ ದೊಡ್ಡ ಮಂದಿ ಜೋಡ ನಿಂದಿರಬಾರದವಾ ಮನೆ ಕಡೆ ನಡೀನಿ ಸಿಂಗಾರ ಮಾಡ್ಕೊಂಡು ಇಲ್ಲೇನ್ ನಿಂತಿಲ್ಲಪ್ಪ ಈ ಕಾಮ ತುಂಬಿದ ನಿನ್ನ ದನಿ ಅದಾನಲ್ಲ ನನಗೆ ಕೇಳಕತ್ತಾನ ಅವ್ನು ಸರಿಯಾಗಿ ಹೇಳು ಯವ್ವ ಮಗಳ ಹಂಗೆಲ್ಲ ಮಾತಾಡಬಾರ್ದು ಅವರು ಶ್ರೀಮಂತರ ಏನು ನಕಲಿ ಮಾಡಿರ್ತಾರ ನಡೆಯ ನಿಮ್ಮ ನಡಿ ನಿಮ್ಮ ಮನೆ ಕಡೆ ನಿನಗೆ ಗೊತ್ತಿಲ್ಲಪ್ಪ ನಾ ಹೇಳೋದು ನಿನಗೆ ಅರ್ಥ ಆಗಂಗಿಲ್ಲ ಮನೆಗೆ ಬಾ ನಿನಗೆಲ್ಲ ಕರೆಕ್ಟ್ ಆಗಿ ಎಲ್ಲ ಮಗನ ಕಾಮ ಸೂರ ನನ್ನ ಮಣಿ ಜಗಲಿಗೆ ಕೈ ಹಾಕಿ ಅಂದ ಮ್ಯಾಗ ಮುಂದೆ ನೋಡು ಈ ಸೂತ್ರಧಾರಿ ಕೈ ಚಳಕವನ್ನು ಚಾರ್ಲಿ ಏನು ವಿಚಾರ ಮಾಡುತ್ತಿರುವೆ ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ಲವೇ ನಿನಗೆ ನಂಬಿಕೆ ಯಪ್ಪ ಸಾವುಕಾರ ನಿಮ್ಮನ್ನ ನಂಬಲಾರ ಮತ್ತಿನ್ನಾರ ನಂಬಿಡ್ರಿ ಅಪ್ಪ ಒತ್ತು ಹುಡುಗದು ತಪ್ಪು ತಿಳ್ಕೊಂಡೈತೆ ನೀವೇನು ಮನಸ್ಸಿಗೆ ಬ್ಯಾಸ ಮಾಡ್ಕೋಬೇಡ್ರಿ ಹಾಗೇನಿಲ್ಲ ಚಾರ್ಲಿ ಆದರೂ ಚಾರ್ಲಿಯ ಮಗಳ ಚಿತ್ರಪಟ ನನ್ನ ಚಿತ್ರವನ್ನೇ ವಿಚಿತ್ರ ಮಾಡಿ ಆದಷ್ಟು ಬೇಗನೆ ಆ ಚಿತ್ರ ನನ್ನ ಕೈಯಲ್ಲಿ ಸಚಿತ್ರವಾಗಲೇಬೇಕು ಈ ಸಕ್ಕ ಬಂದ ಕ್ವಾಣಿಗೆ ಹ್ಯಾಂಗ ಸುಣ್ಣದ ನೀರು ಕೊಡಿಸ್ಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ ನೋಡ್ರಿ ಈಗ ಈ ಕ್ವಾಣಿಗೆ ಹ್ಯಾಂಗ ಸುಣ್ಣದ ನೀರು ಕೊಡಿಸ್ತೀನಿ ಅಂತ ಯಪ್ಪ ಸಾವುಕಾರ ಯಪ್ಪ ಸಾವುಕಾರ ನೀವು ಹಾವಿನ ಬಲ ಮುಟ್ರಿ ಅಪ್ಪ ಆ ಹಾವಿನ ಎಡಿ ಮುರಿದಾಗನ ಕಾರಸ್ಥಾನದ ಕಾಯಕ ಅಂತ್ಯವಾಗ ನೋಡ್ರಿ ಅಪ್ಪ ಅಂತ್ಯವಾಗ ಅಂದರೆ ನಿನ್ನ ಮಾತಿನ ಅರ್ಥ ನೀವು ರಾಮಣ್ಣನ ಕೊಟ್ಟ ಶಿಕ್ಷೆ ಗಡ ಸರ್ಪದ ಬಾಲ ಮುಟ್ಟಿದಂಗೈತ್ರಿ ಅವ್ರ ತಮ್ಮನ ಹುಲಿಯಾನ ಹೆಡಕ್ ಮುರ್ತಾ ಹೋಗದಾಗ ಗಡ ಸರ್ಪದ ಗಟರ ಗಟ ಉರುಳಿ ಹೋದಾಗ ನೋಡ್ರಿ ಅಪ್ಪ ಚಾರ್ಲಿ ಅದಕ್ಕೂ ಸಮಯ ಫಿಕ್ಸ್ ಮಾಡಿದ್ದೇನೆ ಕಾದು ನೋಡು ದೇಶಕ್ಕೆ ಒಪ್ಪದ ಪ್ರಧಾನಿ ಇರಬೇಕು ಅದು ನರೇಂದ್ರ ಮೋದಿನೇ ಆಗಿರ್ಬೇಕು ರಾಜ್ಯಕ್ಕೆ ಒಪ್ಪದ ಮುಖ್ಯಮಂತ್ರಿ ಇರಬೇಕು ಅದು ಬಸವರಾಜ ಬೊಮ್ಮಾಯಿನೇ ಆಗಿರ್ಬೇಕು ತಾಲೂಕಿಗೆ ಒಪ್ಪದ ಶಾಸಕನಿರಬೇಕು ಅದು ಗೋವಿಂದ ಕಾರಜೋಳರೇ ಆಗಿರ್ಬೇಕು ನಾಟಕಕ್ಕೆ ಒಪ್ಪದೆ ನಾಯಕ ಇರಬೇಕು ಅದು ಈ ವರ್ಷ ಕಾಂತನೇ ಆಗಿರ್ಬೇಕು ಈ ನಾಟಕದ ಕಳ ನಾಯಕ ನಾನಿರುವಾಗ ನಾ ಹೆಣದ ಕಥೆಗೆ ಸದ್ಯದಲ್ಲಿ ಅಂತ್ಯ ಹಾಡಿ ಆ ಹುಲಿಯಾದ ಬಾಳಿಗೆ ನಾಂದಿ ಹಾಡದಿದ್ದರೆ ನನ್ನ ಹೆಸರು ವಜ್ರಕಾಂತನೇ ಅಲ್ಲ ಯಪ್ಪ ಸಾವುಕಾರ ಆ ಹುಲಿ ಆ ಇತ್ತ ಕಡೆನ ಬರಾಕತ್ತಾನ ನಾವ್ ಇಲ್ಲಿಂದ ಯಾಕೋ ನನಗೆ ಹೆದರಿಕೆ ಬರತೈತೆ ನಾವ್ ಇಲ್ಲಿಂದ ಹೋಗೋಣ ಬರ್ರಿ ಯಪ್ಪ ಹೋಗೋಣ ಬರ್ರಿ ಚಾರ್ಲಿ ವೈರಿಗೆ ಹೆದರಿ ಓಡಿ ಹೋಗುವ ಜಾಯಮಾನ ಈ ವಜ್ರಕಾಂತನ ಲೈಫ್ನಲ್ಲೇ ಇಲ್ಲ ಚಾರ್ಲಿ ಇದ್ದಿದ್ದಾಗ ಈ ಊರಿನ ಜನರ ರೋಷ ದ್ವೇಷ ಎಲ್ಲಿ ಹಾಳಾಗಿ ಹೋಗಿದೆ ಕ್ರಾಂತಿಕಾರಿಗಳಂತೆ ಹೋರಾಡುತ್ತಿರುವವರು ಮಂದಗಾಮಿಗಳಂತೆ ಅಲೆಮಾರು ಜೀವನ ನಡೆಸುವುದನ್ನು ಕಂಡರೆ ನನಗೆ ನಗು ಬರುತ್ತದೆ ಮುಚ್ಚಲೇ ನಾಮಾರ್ಥ
ಚಲಗಾರನು ನಾನು ಹಾಗಾದರೆ ಎಲ್ಲಿದೆ ನಿನ್ನ ರೈತ ಸಂಘ ರೈತ ಸಂಘದ ಅಧ್ಯಕ್ಷ ಬೆಳಗಿತ್ತ ನಾಯಕ ಆದನೇ ನಿಮ್ಮ ರೈತ ಸಂಘದ ಪರಿಸ್ಥಿತಿ ರೈತರು ನನ್ನ ದೇವರು ರೈತ ಸಂಘ ನನ್ನ ದೇವಾಲಯ ರೈತರ ಬಗ್ಗೆ ಏರಿಸಿದರೆ ನಿಮ್ಮ ತಲೆ ಕತ್ತರಿಸುತ್ತೇನೆ ಅಕ್ಷರ ಕತ್ತರಿಸಿಕೊಳ್ಳಲು ನಾವೇನು ಕೈಯಲ್ಲಿ ಬಳಸುತ್ತೇವೆ ಹಂಗೆ ಸರ ನಿನಗೆ ಇನ್ನೂ ಒಂದು ವಾರ ಟೈಮ್ ಕೊಡುತ್ತೇನೆ ಸಂಘದ ಅಧ್ಯಕ್ಷ ವಜ್ರಕಾಸನೆ ಎಂದು ಘೋಷಿಸಿದರೆ ಒಳ್ಳೆಯದು ಇಲ್ಲವಾದರೆ ಎದುರಾಗಿ ಬಂದವರ ಹೆಣದ ಮೇಲೆ ಏರಿ ರೈತ ಸಂಘದ ಸ್ಥಾನ ಪಡೆಯಬೇಕಾಗುತ್ತದೆ ಹೆಣದ ಮೇಲೆ ಏರುತ್ತೀಯೋ ಬಲು ಕೊಡುವ ಕುರಿಯಾಗುತ್ತೇ ನಾನು ನೊರೆಯ ಬಿಡುತ್ತೇನೆ ಈ ಹನ್ನೆರಡು ಬಾರಿನ ಬಂದೂಕಿನಿಂದ ನಿನ್ನನ್ನು ಸುಟ್ಟು ಬೂದಿ ಬೂದಿ ಮಾಡುತ್ತೇನೆ ಮಗಳೇ ಬಂದ ಬಟ್ಟಿ ಮಗಳೇ ಹೆಂಗಸರಾಗಿ ಬಂದೂಕು ತೋರಿಸಿದರೆ ಎದರಿ ಓಡಿ ಹೋಗುತ್ತೇನೆ ಎಂದು ನೀನು ತಿಳಿದಿದ್ದರೆ ಅದು ನಿನ್ನ ಮೂರ್ಖತನ ಆ ನಿನ್ನ ಬಂದೂಕಿನ ಹನ್ನೆರಡು ಗುಂಡುಗಳು ನನ್ನ ಎದೆ ಬಗೆದರು ಈ ಪರಶುರಾಮನ ಆಯುಧದಿಂದ ನಿನ್ನ ತಲೆ ಕತ್ತರಿಸುತ್ತೇನೆ ತಾಯಿಗೋಸ್ಕರ ಆ ದೇವಾಸುರನು ಚಕ್ರಾಸುರನು ಸಂಹಾರ ಮಾಡಿದ ಸನಿಹಾಟ ಬಂದರು ನಿನ್ನನ್ನು ಬಿಡುವುದಿಲ್ಲ ನೀನು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ಅಡ್ಡುಗಾಲು ಹಾಕಿ ಒಂದು ಉದ್ದಾಗಿ ಕತ್ತರಿಸಿ ನಿನ್ನ ದೇವನ್ನು ನಮ್ಮೂರಿನಾಗಿಸಿದಾಗಲೇ ಕಟ್ಟಲಿಲ್ಲ ನನ್ನ ಹೆಸರು ಗಂಡುಗಲಿ ಕೊಂಡವನಿಗೇ ಅಲ್ಲ ಬಾರಿಸ್ತೀನಿ ಮಗನೇ ಯಪ್ಪ ಸಾಹುಕಾರ ಈ ಹುಲಿಯಾನ ಮಾತು ಕೇಳಿದ್ರೆ ಇಂದಿನಿಂದ ನಿಮ್ಮ ಆಟ ಮುಗದಂಗ ನೋಡ್ರಿ ಅಪ್ಪ ಕೆಲ್ಕತ್ತಾ ನಾಟಕ ಬಂದ ಇನ್ನೂ ಕವಿ ಪದದ ಕತೆ ಮುಗಿದಿಲ್ಲ ಈಗ ತಾನೇ ಪ್ರಾರಂಭವಾಗಿದೆ ಇಂದ ಚುಚುಚುವಿ ಬಡಬೇಕು ಆರಿಗಳು ನನ್ನ ಜೀವನ ಡೈರಿಯಲ್ಲಿ ಅದೆಷ್ಟೋ ಜನ ಲಾಗಿಡಿದು ಲಗ ಹೊಡೆದು ಹೋಗಿದ್ದಾರೆ ಏನು ಅಂದಾಗ ಇವನ ಯಾವ ಲೆಕ್ಕ ಇನ್ನು ಮುಂದೆ ನೋಡು ಈ ವಜ್ರಕಾಂತರ ದರ್ಭ ಯಪ್ಪ ಸಾಹುಕಾರ ಅಲ್ರಿ ನಾವು ಹೋಗಲು ಬರ್ರಿ ಹೋಗಲು ಬರ್ರಿ ಅಂತ ನಿಮ್ ಕೈಯಾಗ ಸುಣ್ಣ ತಂಬಾಕ ಕೊಟ್ಟೇಳಿನಿ ನೀವು ಹೋಗಿ ಹೋಗಿ ಇದ್ರಿಗೆ ಬರೋ ಕ್ವಾಣಿಗೆ ಆಯ್ತು ನಂತಿರ್ಲ ಏನ್ ತಗೊಂಡ್ಬಿಡ್ಕೋಬೇಕ ನಾವು ಚಾರ್ಲಿ ಇವನನ್ನು ಬಹಳ ದಿನ ಬದುಕಲು ಬಿಡಬಾರದು ಆದಷ್ಟು ಬೇಗನೆ ರೌಡಿ ಚಾಣಾಕ್ಷರನ್ನು ಕರೆಸಿ ಸೂಕ್ತ ಪ್ಲಾನ್ ಮಾಡಿ ಕತ್ತರಿಸಬೇಕು ಸೊಕ್ಕಿದ ದೇಹವನ್ನು ಇದನ್ನು ನೋಡಿ ನಾವು ಕೊಕ್ಕಾಡಿಸಿ ನಗಬೇಕು ಈ ಊರಿನ ಜನ ನರಳಿ ನರಳಿ ಸಾಯಬೇಕು ಅಂತೂ ಇಂತೂ ಈ ಕ್ವಾಣಿ ಕುಂತಿದೆ ಸುಣ್ಣದೀರ ಉಸಿವತ್ತ ಲೇ ಮಗನ ವಜ್ರ ನನ್ನ ಮಗಳಿಗೆ ಕೈ ಹಾಕಿ ಅಂದ ಬೇಗ